superimposition, moving and non-moving. So there is a two superimposition happening in the Atma, body and Atma, and on the Atma, Panchabhutagalinda the superimposition agutte. The five elements superimpose on Atma, right? The wire, water, earth, there is superimposition. There is a Atma appears like a body, appears like a body. Deha the kanate, deha agilaru. Atma the gunagalu deha mele aarambhavagutte, deha gunagalu Atma mele aarambhavagutte. Atma ke huttilla, savilla. Atma has no birth and no death. Body has a birth and death, but appears to be for Atma. Body has no consciousness, but Atma has a consciousness. That consciousness appears to be on the body. So and then the mutual superimposition of the day. Okay. This superimposition is called Rajju Sarpa. Like snake rope appearing is serpent. So then when you go to Savikalp, or what you call it, Sahaja Samadhi. ಸಹಜ ಸಮಾಧಿವಾದ ಪ್ರಪಂಚ ಇದೆಯಾ? ಯೋಚನೆಗಳಿಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ದೇಹ ಇಲ್ಲ. ವರ್ಲ್ಡ್ ಅಂಡ್ ಬಾಡಿ ಡಿಸಪಿಯರ್ಸ್, ವಿಚ್ ಇಸ್ ಸೂಪರ್ ಇಂಪೋಷನ್ ಇಸ್ ರಿಮೂವ್ಡ್. ದೆನ್ ವಾಟ್ ರಿಮೈನ್ಸ್? ಐ ಆಮ್, ವಿಚ್ ಇಸ್ ಪೀಸ್. ಓಕೆ, ಸೊ ಫ್ರಮ್ ದಟ್ ವಾಟ್ ಯು ಕನ್ಕ್ಲೂಡ್? ಐ ಎಕ್ಸಿಸ್ಟ್, ಐ ಆಮ್ ಪೀಸ್ಫುಲ್, ಐ ಆಮ್ ಅವೇರ್. ಡೀಪ್ ಸ್ಲೀಪ್ ಆಲ್ಸೋ ಇಟ್ ಹ್ಯಾಪನ್ಸ್, ಬಟ್ ಅವೇರ್ನೆಸ್ ಹಸ್ ಗಾನ್. ಓಕೆ, ಸೊ ಈಗೇನೇನು ಬರೋದು, ನಾನು ಐ ಆಮ್ ಸತ್ ಚಿತ್ ಆನಂದ, ಐ ಆಮ್ ಸಚ್ಚಿದಾನಂದ, ಐ ಆಮ್ ಬ್ರಹ್ಮಸ್ವರೂಪಿ. ಈ ಅಂಡರ್ಸ್ಟ್ಯಾಂಡಿಂಗ್ ಸಹಜ ಸಮಾಧಿ, ಸಹಜ ಸಮಾಧಿಯಲ್ಲಿ ಗೊತ್ತಾಗುತ್ತೆ. ಕ್ಲಿಯರ್? ಸೊ ನಾವು ನೋ ಸ್ನೇಕ್, ಹಗ್ಗ ಹೋಯ್ತು, ಹಾವು ಹೋಯ್ತು, ಹಗ್ಗ ಕಾಣ್ತು, ಅರ್ಥ ಆಯ್ತಾ? ಸೊ ನಿಮ್ಗೆ ನಿಜವಾದ ಸ್ವರೂಪ ಗೊತ್ತಾಯ್ತು. ಈಗ ಪುನಃ ದುಃಖ ಪಡ್ತೀರಾ, ಪುನಃ ನಾನು ಮಿಸ್ ಅಂತ ಹೇಳ್ಕೊಂಡು ತಿರುಗಾಡ್ತೀರಾ, ಮಿಸ್ ಏನ ಜಾಗೃತಿ, ಮಿಸ್ ಅಲ್ಲ, ನೀವು ಮಿಸ್ ವರ್ಲ್ಡ್ ಆಗ್ಲಿ ಪ್ರಯತ್ನ ಪಡ್ತೀರ ಅಂದ್ರೆ, ಬಟ್ ಯು ಆರ್ ಮಿಸ್ಸಿಂಗ್ ದ ವರ್ಲ್ಡ್ ಆಕ್ಚುಲಿ. ಸೊ ಪುನಃ ನಾನು ಮಿಸ್, ಪುನಃ ಏನ್ ಅಗೇನ್ ಸ್ಟಾರ್ಟ್ ಪ್ರೀತ, ಐ ಆಮ್ ಪ್ರೀತ, ಐ ಆಮ್ ಮಿಸ್ ವೇಕಿಂಗ್ ಅಪ್. ದೆನ್ ಆಲ್ ದಟ್ ಐ ಕ್ಯಾನ್ ಸೇ ಇಸ್ ಗೋ ಬ್ಯಾಕ್ ಟು ಸಹಜ ಸಮಾಧಿ, ಫೈಂಡ್ ಔಟ್ ಹೂ ಯು ಆರ್, ರೈಟ್? ದೆನ್ ಯು ರಿಯಲೈಸ್ ಐ ಆಮ್ ಪೀಸ್, ಐ ಆಮ್ ನಾಟ್ ಮಿಸ್. ದಟ್ಸ್ ಎ ಮಿಸ್ಟೇಕ್, ಬಿಗ್ ಮಿಸ್ಟೇಕ್. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಆತ್ಮ ಅಂತ ಗೊತ್ತಾಯ್ತು. ಓಕೆ, ಅಂಡರ್ಸ್ಟ್ಯಾಂಡ್? ನಾವು ಇಫ್ ಆವರಣ ಇಸ್ ರಿಮೂವ್ಡ್, ದ ಕವರಿಂಗ್ ಇಸ್ ರಿಮೂವ್ಡ್, ಐ ಆಮ್ ಆತ್ಮ. ವೇರ್ ಇಸ್ ದ ವರ್ಲ್ಡ್ ಆಕ್ಚುಲಿ? ಸೊ ನಾವು ಅಗೇನ್ ಯು ಸೀ ದ ಸ್ನೇಕ್, ಬಿಕಾಸ್ ಯು ಕಮ್ ಬ್ಯಾಕ್ ಟು ವರ್ಲ್ಡ್. ಸೊ ವಾಟ್ ಈಸ್ ದೇರ್ ನೌ ಹಿಯರ್? ವಾಟ್ ಈಸ್ ದಿಸ್? It appears like a snake, but it's a rope. Then what will say? The world appears like a... The what we see is appears like a world, but it's Brahman. Brahman only is appearing. Because Brahman only was there, deep inside me. Okay? So Brahman is not just in meditation. With the eyes what you open, what you see is Brahman. Okay? That is called Sarvam Kalvida Brahma. All this is Brahman. Then there is a deep peace, there is no problem, because there is no separation. Right? Idhaga gutandre, this is like a Rama statue. So, what is there, what you can see there? Yen kaanthe nimge? Madam, yen kaanthe nimge? Lakshmana matte Sita. Hanumanu? Hanuman. ಹನುಮಾನ್ ಕಾಣ್ತಾರ? ಹಾ, ಚೆನ್ನಾಗಿದೆ ವಿಗ್ರಹ. ಇಸ್ ಇಟ್ ಬ್ಯೂಟಿಫುಲ್? ಸೊ ವಾಟ್ ಯು ಡಿಂಟ್ ಟೆಲ್, ದಿಸ್ ಈಸ್ ಎ ವಿಗ್ರಹ ಆಫ್ ಅಮೃತ ಶಿಲೆ. ಆಯ್ತಾ? ಯು ಓನ್ಲಿ ಟೋಲ್ಡ್ ಅಬೌಟ್ ಫಾರ್ಮ್, ಬಟ್ ಯು ಡಿಂಟ್ ಫೈಂಡ್ ದಿ ಸಬ್ಸ್ಟೆನ್ಸ್. ವಸ್ತು ಅಂತ ಹೇಳಿಲ್ಲ, ದ ಸಬ್ಸ್ಟೆನ್ಸ್ ಈಸ್ ಅಮೃತ ಶಿಲಾ, ರೈಟ್? So the right thing is, this is a statue of Rama, Lakshmana, Sita, made up of marble. Okay? Right? Artha aitha? So yenaytho, modlu form captured. So you forget the substance.
ಮೊದಲು ವಸ್ತು ಕಾಣ್ತು, ನೇಮ್ ಅಂಡ್ ಫಾರ್ಮ್ ಕಾನ್ ಅಪಿಯರ್ಡ್, ಬಟ್ ಯು ಫಾರ್ಗಾಟ್ ದಿ ಸಬ್ಸ್ಟೆನ್ಸ್. ನಾವ್ ಏನ್ ಗೋ ಟು ಸಬ್ಸ್ಟೆನ್ಸ್, ನೇಮ್ ಅಂಡ್ ಫಾರ್ಮ್ ಡಿಸೇಬಲ್. ಯು ಟ್ರೈ ಟು ಫೈಂಡ್ ವಾಟ್ ಇಸ್ ದಿಸ್ ಮೇಡ್ ಅಪ್ ಆಫ್ ಮಾರ್ಬಲ್. ನಾವ್ ಯು ಆರ್ ನಾಟ್ ಎಬಲ್ ಟು ಸಿ ರಾಮ ಬಿಕಾಸ್ ಮೈಂಡ್ ಕ್ಯಾನ್ ಸಿಂಕ್ ಓನ್ಲಿ ಒನ್ ಅಟೆನ್ಷನ್. ಸೊ ಮಾರ್ಬಲ್, ಮಾರ್ಬಲ್ಗೆ ರಾಮ ಲಕ್ಷ್ಮಣ ಸೀತಾ ಡಿಸಪಿಯರ್, ರಾಮ ಲಕ್ಷ್ಮಣ ಸೀತಾ ಹೋದ್ರು. ನಾವ್ ಯು ಲುಕ್ ಅಟ್ ದಿ ಹೋಲ್ ಥಿಂಗ್, ರಾಮ ಲಕ್ಷ್ಮಣ ಸೀತಾ ಸ್ಟ್ಯಾಚು ಮೇಡ್ ಅಪ್ ಆಫ್ ಮಾರ್ಬಲ್. ಸೊ ಬೋತ್ ಕೆಂಪ್ ಇದೆ, ರೈಟ್? ಸೊ ಹಾಗೇನಾಗುತ್ತೆ, ದ ರಿಯಲೈಸೇಷನ್ ಫಸ್ಟ್ ವರ್ಲ್ಡ್ ಓನ್ಲಿ ಅಪಿಯರ್ಸ್, ಪ್ರಪಂಚ ಮಾತ್ರ ಕಾಣುತ್ತೆ, ಸಬ್ಸ್ಟೆನ್ಸ್ ಕಾಣ್ಟ್ ಸಿ. ಸಬ್ಸ್ಟೆನ್ಸ್ ಇಸ್ ಆತ್ಮ. ನಾವೇನು ಗೋ ಟು ಆತ್ಮ, ಆತ್ಮಕ್ಕೆ ಹೋಗ್ತೀರಾ? ಓ, ಯು ಅಂಡರ್ಸ್ಟ್ಯಾಂಡ್ ಸಬ್ಸ್ಟೆನ್ಸ್ ಆಫ್ ಯೂನಿವರ್ಸ್ ಇಸ್ ಆತ್ಮ, ದೆನ್ ಯು ಕಮ್ ಬ್ಯಾಕ್. ನೌ ಯು ಸಿ ಯೂನಿವರ್ಸ್ ಇಸ್ ಮೇಡ್ ಅಪ್ ಆಫ್ ಆತ್ಮ. ದಟ್ಸ್ ವೈ ರಿಯಲೈಸೇಷನ್ ಇಸ್ ಕಂಪ್ಲೀಟ್ ವೆನ್ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲು ಇದಂ, ಆಲ್ ದಿಸ್ ಇಸ್ ಬ್ರಹ್ಮನ್, ದಟ್ ಈಸ್ ಕಂಪ್ಲೀಟ್ ರಿಯಲೇಷನ್. ಇಲ್ಲದ ಅರ್ಧಂಬರ್ಧ. ನಿಮ್ಗೆ ಅರ್ಥ ಆಯ್ತಾ ಮೇಡಮ್? ಏನ್ ಕಮಿಷನ್ ಆಗಿದೆ ಅಲ್ಲ, ನೀವು ಧ್ಯಾನ ಮಾಡಿ ಸೈಲೆಂಟ್ ಆದ್ರೆ ಮನಸ್ಸು ಶಾಂತಿ ಆಯ್ತು, ಅವಾಗ ಇರೋದು ಏನೋ ಬರೀ ಶಾಂತಿ. ನೀವು ಹೊರಗೆ ಕಣ್ತೇವೆ ಕೂಡ ಅಶಾಂತಿ ಕಾಣ್ತದೆ. ಅದು ಅಶಾಂತಿ ಯಾಕೆ ಕಾಣ್ತಂದ್ರೆ, ನೀವು ಬರೀ ನಾಮ ಹೊರಗಿನ ರೂಪ ನೋಡ್ತೀರ, ಅದು ಅಶಾಂತಿ ಬಂದು ಆ ಒಳಗೆ ಶಾಂತಿಯನ್ನು ಕಾಣ್ತಾ ಇಲ್ಲ. ನಮ್ಮ ಒಳಗೆ ಶಾಂತಿ ಕಾಣಿಸಲು ನೋಡಿದ್ರೆ ಹೊರಗೆ ಎಲ್ಲ ಕಡೆ ಶಾಂತಿ ಕಾಣಿಸಲು ಆಗುತ್ತೆ. ಒನ್ಸ್ ಯು ರೆಕಗ್ನೈಸ್ ದ ಪೀಸ್ ಇನ್ ಸೈಡ್, ಯು ರೆಕಗ್ನೈಸ್ ದ ಪೀಸ್ ಎವ್ರಿವೇರ್. ದಟ್ ಇಸ್ ಪ್ರಭು. ಸಿ, ಫಸ್ಟ್ ಯು ಗೆಟ್ ಅಟ್ರಾಕ್ಟ್ ಬೈ ದ ನೇಮ್ ಅಂಡ್ ಫಾರ್ಮ್. ಸೊ ಯು ಸ್ಟಾರ್ಟ್ ಥಿಂಕಿಂಗ್ ದಟ್ ದಿಸ್ ಗೈ ಇಸ್ ವಾಟ್ಸ್, ಹೂ ಇಸ್ ದಿಸ್ ಗೈ ಅಂಡ್ ಹೂ ಆರ್ ಯು? ಇಟ್ ಟೇಕ್ ಸೋ ಮಚ್ ಆಫ್ ಟೈಮ್ ಟು ಸೇ ನೋ. ಯು ಆರ್ ಪ್ರೀತನೋ? ನೋ. ಸೊ ವಾಟ್ ಹ್ಯಾಪನ್ಸ್, ಫಸ್ಟ್ ಯು ಅಸೋಸಿಯೇಟ್ ವಿತ್ ದ ನೇಮ್ ಅಂಡ್ ಫಾರ್ಮ್. ಲೈಕ್ ಇಸ್ ರಾಮ ಲಕ್ಷ್ಮಣ ಸೀತಾ ಸ್ಟ್ಯಾಚು, ನೇಮ್ ಅಂಡ್ ಫಾರ್ಮ್, ರಾಮ ಲಕ್ಷ್ಮಣ ಸೀತೆ ವಿಗ್ರಹ. ಬಟ್ ದೆನ್ ಯು ಆರ್ ಸ್ಟಾರ್ಟ್ ಎಕ್ಸಾಮಿನಿಂಗ್ ಕ್ಲೋಸ್ಲಿ, ಓ ದಿಸ್ ಮೇಡ್ ಅಪ್ ಮಾರ್ಬಲ್. ವೆನ್ ಯು ಎಕ್ಸಾಮಿನ್ ಮಾರ್ಬಲ್, ರಾಮ ಲಕ್ಷ್ಮಣ ಸೀತಾ ಸ್ಟ್ಯಾಚು ಡಿಸಪಿಯರ್. ನಾವು ಮಾರ್ಬಲ್ ಇಸ್ ದೇರ್, ರೈಟ್? ನಾವ್ ಯು ಲುಕ್ ಅಟ್ ದ ಮಾರ್ಬಲ್ ಅಂಡ್ ನಾವ್ ಯು ಕಮ್ ಬ್ಯಾಕ್. ಸೊ ಲೈಕ್ ದಟ್ ನಾವ್ ಫಸ್ಟ್ ಯು ಥಿಂಕ್ ದಟ್ ವರ್ಲ್ಡ್ ಇಸ್ ನಥಿಂಗ್ ಬಟ್ ಬಾಡೀಸ್, ಪ್ರಪಂಚ ದೇಹ. ದೆನ್ ಯು ಮೆಡಿಟೇಟ್, ದೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್ಸ್ ಆತ್ಮ. ದೆನ್ ಯು ಕಮ್ ಬ್ಯಾಕ್, ನಾವ್ ಆತ್ಮ ಓನ್ಲಿ ಇಸ್ ಅಪಿಯರಿಂಗ್ ಆಸ್ ದ ವರ್ಲ್ಡ್. ದಟ್ ದ ಥರ್ಟಿ ಸರ್ವಂ ಕಲುಹಿತ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿಯಿಂದ ಸರ್ವಂ ಕಲುಹಿತ ಬ್ರಹ್ಮ. ಸೊ ಭಕ್ತರು ಏನ್ ಮಾಡ್ತಾರೆ, ಭಕ್ತರು ಸರ್ವಂ ಕಲುಹಿತ ಬ್ರಹ್ಮ ಶುರು ಮಾಡ್ತಾರೆ, ಕಡೆಗೆ ಅಹಂ ಬ್ರಹ್ಮಾಸ್ಮಿ ಕ್ಲೋಸ್ ಮಾಡಲ್ಲ. ಅಲ್ಲಿ ಏನಾದ್ರೆ ಸಾಲೋಕ್ಯ ಸಾಮೀಪ್ ಸಾಯುಜ್ಯಕ್ಕೆ ಹೋಗಲ್ಲ, ಸಾರೂಪ್ಯದಲ್ಲಿ ಎಂಡ್ ಮಾಡ್ತಾರೆ. ನಾನು ಇದ್ದೇನೆ, ಎಲ್ಲೋ ಭಗವಂತ. ಗೊತ್ತಾಯ್ತಾ? ದ ಸ್ಟಾರ್ಟ್ ಫ್ರಮ್ ದಿ ಅದರ್ ಎಂಡ್ ಅಂಡ್ ಕಮ್ ದಿಸ್. ನಾನಿ ಸ್ಟಾರ್ಟ್ ಫ್ರಮ್ ದಿಸ್ ಎಂಡ್ ಅಂಡ್ ಯು ಅಂಡರ್ಸ್ಟ್ಯಾಂಡ್ ದಟ್ ದ ಭಕ್ತ ಸೇಸ್ ಗಾಡ್ ಇಸ್ ಎವ್ರಿವೇರ್, ಗಾಡ್ಸ್ ಎವ್ರಿವೇರ್, ಬಟ್ ಐ ಆಮ್ ಸಪರೇಟ್ ಫ್ರಮ್ ಗಾಡ್. ಸೊ ದೆನ್ ವಿಲ್ ಸೇ ಓಕೆ, ಗಾಡ್ ಇಸ್ ಇನ್ ಮೀ ಆಲ್ಸೋ, ಬಟ್ ಐ ಡೋಂಟ್ ವಾಂಟ್ ಟು ಬಿ ಸಪರೇಟ್, ಸ್ಟಿಲ್ ರಿಮೈನ್ ಸಪರೇಟ್ ಫ್ರಮ್ ಗಾಡ್. ಐ ವಾಂಟ್ ಟು ಬಿ ಭಕ್ತ ಆಲ್ ಮೈ ಲೈಫ್. ಅರ್ಥ ಆಯ್ತು? ಕ್ಲಿಯರ್? ನಿಮ್ಗೆ ಯಾವುದು ಕೆಟಗರಿ ಈಗ ನಿಮ್ದು? ಅಲ್ಲಿ ಬರಬೇಕು ಎಲ್ಲ ಮೈಂಡ್ ಎಲ್ಲ ಕ್ಲೀನ್ ಆಗಬೇಕು, ರೈಟ್? ಸೊ ಭಕ್ತಿಯಿಂದ ಸಾಮಾನ್ಯವಾಗಿ ಜ್ಞಾನಕ್ಕೆ ಎಂಡ್ ಆಗಲ್ಲ, ಯಾಕಂದ್ರೆ ಎಲ್ಲಿ ಎಲ್ಲೆಲ್ಲೋ ಸಿಕ್ಕಾಕೊಂಡ್ತಾರೆ ಯಾವುದೋ ಇದರಲ್ಲಿ. ಓಕೆ, ಇನ್ ಭಕ್ತಿ ಪಾತ್ ಯು ಗೆಟ್ ಲಾಸ್ಟ್ ಸಮಯ ಅನ್ಲೆಸ್ ಯು ಹ್ಯಾವ್ ಪ್ರಾಪರ್ ಗೈಡೆನ್ಸ್ ಅಂಡ್ ಗುರು ಹೂ ರಿಯಲೈಸ್ಡ್. ಅನ್ಲೆಸ್ ಯು ಗೆಟ್ ಸ್ಟಕ್ ಇನ್ ಸಮಥಿಂಗ್, ಓ ಮೈ ಗಾಡ್ ಇಸ್ ಸುಪೀರಿಯರ್, ಯುವರ್ ಗಾಡ್ ಇಸ್ ನಾಟ್ ಸುಪೀರಿಯರ್, ಐ ಆಮ್ ಗ್ರೇಟ್, ಯು ಆರ್ ಗ್ರೇಟ್ ಅಂತೆಲ್ಲ ಬಂದ್ಬಿಡ್ತದೆ. ಸೊ ದ ಮಾಯಾ ಹ್ಯಾಸ್ ಟು ಪವರ್ಸ್, ಇಟ್ಸ್ ಕಾಲ್ಡ್ ಪ್ರೊಜೆಕ್ಷನ್ ಆ್ಯಂಡ್ ಆವರಣ, ವಿಕ್ಷೇಪ ಮತ್ತೆ ಆವರಣ. ಮಾಯೆ ಅಂದ್ರೆ ಮೂರು ಗುಣಗಳು, ತ್ರೀ ಗುಣ ಸರ್ ಮಾಯೆ, ಸತ್ವಗುಣ ರಜೋಗುಣ ತಮೋಗುಣ. ಮಾಯೆ ಆಪರೇಟ್ ಮಾಡೋದು ಮೂರು ಗುಣಗಳ ಮೂಲಕ, ಸತ್ವಗುಣ ರಜೋಗುಣ ತಮೋಗುಣ. ಸತ್ವಗುಣದಲ್ಲಿ ಮಾಯೆ ಆಪರೇಟ್ ಮಾಡಿದಾಗ ಐ ಆಮ್ ಅಹಂ ಫೀಲಿಂಗ್ ಬರ್ತದೆ, ಚಿದಾವಾಸ. ಓಕೆ, ರಜೋಗುಣದಲ್ಲಿ ವಿಕ್ಷೇಪ ಶುರು ಆಗುತ್ತೆ, ಫೈವ್ ಎಲಿಮೆಂಟ್ಸ್ ಅಪಿಯರ್ ಆಸ್ ವರ್ಲ್ಡ್ ಅಂಡ್ ಬಾಡಿ, ಅಹಂ ಅಂಡ್ ಇದಂ. ಓಕೆ, ತಮೋಗುಣದಲ್ಲಿ
ಐ ಫಾರ್ಗೆಟ್ ಸೆಲ್ಫ್, ಆತ್ಮ ಆತ್ಮ ಮರ್ತೋಯ್ತು, ಐ ಆಮ್ ಬಾಡಿ ಆಯ್ತು, ಅಹಂ ಇದಂ ಆಗಿತ್ತು, ಇದು ಮಾಯೆ. ಅಂಡ್ ಮಾಯೆ ಈಸ್ ಥಾಟ್. ಇಸ್ ದಟ್ ಕ್ಲಿಯರ್ ಸೋ ಮಚ್ ಫಾರ್ ಎವ್ರಿಬಡಿ? ಎಲ್ಲ ಅರ್ಥ ಆಯ್ತು ಮೇಡಮ್? ಅರ್ಥ ಆಗಿದ್ರೆ ಪ್ರಶ್ನೆ ಕೇಳಬೇಕು, ನಾನು ಕೇಳಿದೆ ಪ್ರಶ್ನೆ, ನಿಮ್ಗೆ ಅರ್ಥ ಆಯ್ತು ಸರ್? ಅರ್ಥ ಆಯ್ತಾ ಇಲ್ಲ ಹೇಳ್ರಿ? ಆಯ್ತು ಸರ್, ಗಿಟ್ಟೆ ಗಿಡ ಅವ್ರಿಗೆ ಅರ್ಥ ಆಗಿದೆ ಸರ್, ಎಕ್ಸ್ಪ್ಲೇನ್ ಮಾಡಿ. ಅಲ್ಲ ನಾರ್ದ ಮಹೇಶ್ ಇರ್ರಿಪ್ಪ, ಇದು ಸತ್ಯ ರಜಾ ಮಾಡಿ ತಮ್ಮ ಗೊತ್ತಾಯ್ತಾ? ಹಾಂ ಮೇಡಮ್ ಗೊತ್ತಾಯ್ತಾ? ಗೊತ್ತಾಗಿಲ್ವ ಸರ್, ಅವ್ರಿಗೆ ಹೇಳ್ರಿ ಸರ್, ಏನು ಹೇಳಿ ಅವ್ರಿಗೆ ಹೇಳಿ, ಏನು ಮೋರ್ ಏನಂದ್ರೆ ಇದು ಸತ್ವಗುಣ ನಾನು ಅಂತ ಹೇಳಿ. ಹಾಂ ಸತ್ವಗುಣ ಬಂದಾಗ ನಾನು ಅನ್ನೋ ಅರಿವು ಬರ್ತದೆ, ನಾನು ಅಂತ ಅರಿವು ಬರ್ತದೆ. ರಜೋಗುಣ ಬಂದಾಗ ಪ್ರಪಂಚ ಬಂತು, ಪ್ರಪಂಚ ಇದೆ ಅಂತ ಕಾಣುತ್ತೆ. ಸೊ ಮಲಗಿದ್ರಪ್ಪ ಫಸ್ಟ್ ಬೆಳಗ್ಗೆ ಬಂದಾಗ ಸತ್ವಗುಣ ಬಂತು, ಫಸ್ಟ್ ಸತ್ವಗುಣ ಅಪಿಯರ್ಸ್ ವೆನ್ ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್, ಐ ಆಮ್ ಅಪಿಯರ್ಸ್. ದೆನ್ ರಜೋಗುಣ ಕಮ್ಸ್ ಟು ಪಿಕ್ಚರ್, ದ ವರ್ಲ್ಡ್ ಅಪಿಯರ್ಸ್ ಅಂಡ್ ಬಾಡಿ ಅಪಿಯರ್ಸ್. ದೆನ್ ತಮೋಗುಣ ಕಮ್ಸ್ ಟು ಪಿಕ್ಚರ್ ಅಂಡ್ ಐ ಫಾರ್ಗೆಟ್ ಐ ಆಮ್ ಆತ್ಮ ಅಂಡ್ ಐ ಅಸೋಸಿಯೇಟ್ ದ ಬಾಡಿ. ಆಮೇಲೆ ಎಚ್ಚರ ಆದ್ಮೇಲೆ ಪ್ರಪಂಚ ಕಾಣ್ತು, ದೇಹ ಕಾಣ್ತು, ನಾನು ದೇಹ ಅಂತ ಹೇಳ್ಬಿಟ್ಟೆ, ಮುಗೀತು, ಸಿಕ್ಕಾಗ್ಬಿಟ್ಟೆ. ಹಾಂ ಗೊತ್ತಾಯ್ತಾ? ಆವರಣ ವಿಕ್ಷೇಪ. ಸೊ ನಾರದರ ಕಥೆ ಹೇಳಿದ್ದೇನೆ. ಸೊ ಅಜ್ಞಾನಿಗೂ ಜ್ಞಾನಿಗೂ ವ್ಯತ್ಯಾಸ ಏನಂದ್ರೆ, ಅಜ್ಞಾನಿ ಎಂತ ಮಾಡ್ತಾನೆ, ಐ ಆಮ್ ಬಾಡಿ ಮೇಡ್ ಆಫ್ ಫೈವ್ ಎಲಿಮೆಂಟ್ಸ್, ವರ್ಲ್ಡ್ ಈಸ್ ಫೈವ್ ಎಲಿಮೆಂಟ್ಸ್ ರಿಯಲ್ ಅಂತ ಹೇಳ್ಬಿಡ್ತಾನು. ರಿಯಾಲಿಟಿ ಏನು, ಪ್ರಪಂಚವೇ ರಿಯಲ್ ಅಂತ ಕಂಡು ಹೇಳ್ತಾನೆ, ಪ್ರಪಂಚ ಸತ್ಯ ಅಂತ ಹೇಳ್ಬಿಡ್ತಾನೆ ಜ್ಞಾನಿ, ಅಜ್ಞಾನಿ. ಆಯ್ತಾ? ಅಜ್ಞಾನ ಅಂದ್ರೆ ಪರ್ಸೆಪ್ಷನ್, ಕಣ್ಣಿಗೆ ಕಾಣೋದು, ರೈಟ್? ವಾಟ್ ಯು ಪರ್ಸೀವ್, ದೇಹ ಕಾಣ್ತಾ ನನಗೆ, ಆತ್ಮ ಕಾಣುತ್ತಾ? ಆತ್ಮ ಹೇಗೆ ಕಾಣುತ್ತೆ ಅದೇ ನಾನೇ ಹೇಳುದು, ಕಂಡದ್ದು ನಾನು ಅಂತ ಹೇಳ್ಬಿಡ್ತೇನೆ, ಅದೇ ಪರ್ಸೆಪ್ಷನ್. ಓಕೆ, ಸೊ ದೆನ್ ಯು ಕಮ್ ಬ್ಯಾಕ್ ಯೋಗಿ ಅಂದ್ರೆ ಸಾಧಕ. ಇಲ್ಲಪ್ಪ ನಾಟ್ ದಿಸ್ ನಾಟ್ ದಿಸ್, ಐ ಆಮ್ ನಾಟ್ ಮೇಡ್ ಆಫ್ ಫೈವ್ ಎಲಿಮೆಂಟ್ಸ್, ನೋ ಮ್ಯಾಟರ್ ಬಾಡಿ ಮೈಂಡ್ ಇಂಟೆಲೆಕ್ಟ್, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನೇ ಶಿವೋಹಂ 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 ಅಂತ ಒಬ್ಬ ಯೋಗಿ ಸಾಧಕ ಹೇಳ್ತಾರೆ. ನಾನು ಯಾರು, ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಐ ಆಮ್ ನಾಟ್ ದಿ ಬಾಡಿ ಮೈಂಡ್ ಇಂಟೆಲೆಕ್ಟ್, ಐ ಆಮ್ ಆತ್ಮ ಅಂತ, ದಟ್ ಸಾಧಕ. ಓಕೆ, ಇಲ್ಲಿ ಏನಾಗುತ್ತೆ, ಪರೋಕ್ಷ ಜ್ಞಾನ ಇದೆ, ಇಂಡೈರೆಕ್ಟ್ ನಾಲೆಜ್ ಇದೆ, ಶ್ರವಣ ಮನನ ನಿಧ್ಯಾಸ ಆಗ್ತಾ ಇದೆ, ಸಮಾಧಿ. ಆಯ್ತಾ? ಇದು ಇಲ್ಲಿ ಸಹಜ ಸಮಾಧಿ ಅಂತ ಹೇಳ್ಬಿಡ್ತಾರೆ, ಶ್ರವಣ ಮನನ ಸಹಜ ಸಮಾಧಿ ಅಂತ ಪುನಃ ಇನ್ನೊಂದು ಯಾವ ಸಮಾಧಿ ಹೋಗ್ಬಿಡಿ. ಆಯ್ತಾ? ಸೊ ಈಗೇನಾಗುತ್ತೆ, ನಾನು ಬ್ರಹ್ಮ, ಶುದ್ಧ ಚೈತನ್ಯ, ಪ್ರಜ್ಞಾನ, ಪ್ರಪಂಚ ಕೂಡ, ವರ್ಲ್ಡ್ ಇಸ್ ಆಲ್ಸೋ ಅಪಿಯರ್ಸ್ ಇನ್ ಕಾನ್ಶಿಯಸ್ನೆಸ್, ವರ್ಲ್ಡ್ ಇಸ್ ಆಲ್ಸೋ ಬ್ರಹ್ಮನ್, ಬಟ್ ಅಪಿಯರಿಂಗ್ ಎಸ್ ವರ್ಲ್ಡ್. ಓಕೆ, ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲು ಇದು ಬ್ರಹ್ಮ, ಈ ಜ್ಞಾನ ಬರ್ತದೆ. ಸತ್ಯ ಪರ್ಸನ್ ಕಾಲ್ಡ್ ಜೀವನ್ಮುಕ್ತ, ಜ್ಞಾನಿ, ಇಲ್ಲಿದ್ರೆ ಆಗಲ್ಲ. ಓಕೆ, ದಿಸ್ ಕಾಲ್ಡ್ ಡೈರೆಕ್ಟ್ ನಾಲೆಜ್, ಅಪರೋಕ್ಷ ಜ್ಞಾನ. ಇದಕ್ಕೆ ಸಹಜ ಸಮಾಧಿಯಲ್ಲಿ ಅಪರ್ಸೆಪ್ಷನ್, ಡೈರೆಕ್ಟ್ ಸೀ. ಇಸ್ ಇಟ್ ಕ್ಲಿಯರ್? ಅಂಡ್ ದೀಸ್ ಟು ಆರ್ ಇನ್ ಮಾಯಾ, ಸಾಧನೆ ಕೂಡ ಮಾಯೆಯಲ್ಲೇ. ಸೊ ಸ್ಪಿರಿಚುವಲ್ ಜರ್ನೀಸ್, ಎಲ್ಲರೂ ಏನು ಮಾಡ್ತಾರೆ, ತ್ರೀ ಸೆಲ್ಫ್, ಟ್ರಾನ್ಸಾಕ್ಷನ್ ಸೆಲ್ಫ್. ಯಾವ್ದು ಟ್ರಾನ್ಸಾಕ್ಷನ್ ಸೆಲ್ಫ್? ಯಾವ್ದು ಟ್ರಾನ್ಸಾಕ್ಷನ್ ಸೆಲ್ಫ್ ಇಂದು ವ್ಯವಹಾರ. ಯಾರ ವ್ಯವಹಾರ? ನಿಮ್ದು ವ್ಯವಹಾರದಲ್ಲಿ ನೀವು ಯಾರು? ಸುಬ್ಬುಲಕ್ಷ್ಮಿ ಮಿಸ್ಟರ್ ಮಿಸಸ್ ಜಾಗೃತಿ. ಸ್ವಪ್ನದಲ್ಲಿ ಮಾಡಲ್ಲ ವ್ಯವಹಾರ ಮಾಡ್ತೀರ? ಮಿಸ್ ಸುಬ್ಬುಲಕ್ಷ್ಮಿ ಜಾಗೃತಿ, ಮಿಸ್ ಸುಬ್ಬುಲಕ್ಷ್ಮಿ ಸ್ವಪ್ನ. ದಿಸ್ ಕಾಲ್ಡ್ ವ್ಯವಹಾರ, ದಿಸ್ ಕಾಲ್ಡ್ ಟ್ರಾನ್ಸಾಕ್ಷನಲ್ ಸೆಲ್ಫ್, ವ್ಯವಹಾರಿಕ ಜೀವ. ಓಕೆ, ದೆನ್ ಯೋಗಿ ಈಸ್ ಗೋಯಿಂಗ್ ಬ್ಯಾಕ್ ಅಂಡ್ ಕಮ್ಮಿ ಬ್ಯಾಕ್, ಟ್ರಾನ್ಸಿಷನಲ್ ಸೆಲ್ಫ್. ಇನ್ನು ಟ್ರಾನ್ಸಿಷನ್ ಪೂರ್ತಿ ರೀಚ್ ಆಗಿಲ್ಲ ಅದು, ಆಧ್ಯಾತ್ಮಿಕ. ಓಕೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ತಾನೆ, ವರ್ಲ್ಡ್ ಇಸ್ ಅಂದ್ರೆ ಗೊತ್ತಾಗುತ್ತೆ, ಐ ಆಮ್ ಸೆಲ್ಫ್ ಅಂತ ಮಾಡ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಾನೆ, ಬ್ರಹ್ಮ ಸತ್ಯ ಜಗನ್ನಿತ್ಯ ಅಂತ. ದೆನ್ ಫೈನಲಿ ಹಿ ರಿಯಲೈಸಸ್ ಟ್ರಾನ್ಸೆಂಡೆಂಟಲ್ ಸೆಲ್ಫ್, ಅದು ತುರಿಯ. ಸೊ ಟ್ರಾನ್ಸಾಕ್ಷನ್ ಟು ಟ್ರಾನ್ಸಿಷನ್ ಟು ಟ್ರಾನ್ಸೆಂಡೆನ್ಸ್, ಓಕೆ, ತುರಿಯಾತೀತ, ಜೀವನ್ಮುಕ್ತ.
ಇಲ್ಲಿ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಅಶಾಂತಿ, ಎಲ್ಲಿ ನಾನು ಸುಬ್ಬುಲಕ್ಷ್ಮಿ ಅಂತ ಹೇಳಿದೆ ಆಯ್ತಾ, ನಾನು ಯೋಗಿ ಅದು ಧ್ಯಾನ ಮಾಡುವಂದ್ರೆ ಸ್ವಲ್ಪ ಶಾಂತಿ ಬರ್ತದೆ, ಸಮ್ ಪೀಸ್, ಆ್ಯಂಡ್ ನಾನು ಆತ್ಮ, ಐ ಆಮ್ ಪ್ಯೂರ್ ಕಾನ್ಷಿಯಸ್ನೆಸ್, ದೆನ್ ಪರಾಶಾಂತಿ, ಸುಪ್ರೀಂ ಬ್ಲಿಸ್. ಕ್ಲಿಯರ್? ಟ್ರಾನ್ಸೆಂಡೆಂಟ್, ಟ್ರಾನ್ಸಿಷನ್, ಟ್ರಾನ್ಸಾಕ್ಷನ್, ಟ್ರಾನ್ಸಿಷನ್, ಟ್ರಾನ್ಸೆಂಡೆಂಟ್. ನೀಗ ಸ್ವಲ್ಪ ಶಾಂತಿ ಬರ್ತಾ ಇದೆ. ಓಕೆ, ನಾನು ನಾನೆಂಬುದು ನಾನಲ್ಲ, ನಾನಲ್ಲ ಈ ದೇಹ, ಮನ ಬುದ್ಧಿ ನಾನಲ್ಲ, ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಓಕೆ, ಈಗ ನಿಮಗೆ ಚಾಯ್ಸ್ ಇದೆ, ಊಟ ಮಾಡಿ ಕಂಟಿನ್ಯೂ ಮಾಡೋದು ಅಥವಾ ಊಟ ಮಾಡದೆ ಕಂಟಿನ್ಯೂ ಮಾಡೋದು, ವಿಚ್ ಒನ್ ಯು ವಾಂಟ್ ಟು ಚೂಸ್? ಯು ಕ್ಯಾನ್ ಹ್ಯಾವ್ ಲಂಚ್ ಆ್ಯಂಡ್ ಕಂಟಿನ್ಯೂ, ಆರ್ ವಿ ಕ್ಯಾನ್ ಕಂಟಿನ್ಯೂ ಬಿಫೋರ್ ಲಂಚ್, ವಿಚ್ ಒನ್ ಯು ವಾಂಟ್? ಬಿಫೋರ್ ಲಂಚ್, ಬಿಫೋರ್ ಲಂಚ್, ಒನ್ ಅವರ್ ಆಫ್ಟರ್ ಲಂಚ್. ಹಾಂ, ಊಟ ಜಾಮ್ ಪಾಯ 3 ಗಂಟೆ, ಹಾಂ, ವಿಲ್ ಟೇಕ್ ಲಂಚ್ ಆ್ಯಂಡ್ ದೆನ್ ಕಂಟಿನ್ಯೂ ಫಾರ್ 1 ಅವರ್. ಓಕೆ.